ನನಗೆ ಐಸ್ ಕ್ರೀಮ್ ಅಂದ್ರೆ ಸಖತ್ ಇಷ್ಟ. ನನ್ ಕಂಟೆಂಟ್ ಗೆ ಫಸ್ಟ್ ಬಿದ್ದಿದ್ದು. ಸೊ 10th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ನಂಗೆ ಸೀರಿಯಲ್ ಆಪರ್ಚುನಿಟೀಸ್ ಎಲ್ಲ ಜಾಸ್ತಿ ಬರ್ತಾ ಇತ್ತು. ದೂರದರ್ಶನ ಅಂದಿದ ತಕ್ಷಣ ನಾಸ್ಟಾಲಜಿಕ್ ಫೀಲಿಂಗ್ ಮೈಂಡ್ ಬರುತ್ತೆ. ಹೊಸದಾಗ ಒಂದು ಟಿವಿ ಬಂದ್ರೆ ಏನೇನೆಲ್ಲ ಆಗುತ್ತೆ. ನಮ್ಮ ಅಜ್ಜಿ ಹೇಳಿದ್ರು ನಮ್ಮ ಮನೇಲಿ ಮಾತ್ರ ಟಿವಿ ಇತ್ತು ಆ ಹಳ್ಳಿಯಲ್ಲಿ. ಸೊ ಒಂದು 2-3 ಇಯರ್ಸ್ ಗ್ಯಾಪ್ ಕೊಟ್ಟೆ. ಎಜುಕೇಶನ್ ಎಲ್ಲ ಆದ್ಮೇಲೆ ಸ್ಟಿಲ್ ಹಿ ಮ್ಯಾನೇಜ್ ಟು ಗೆಟ್ ಮೀ ಐಸ್ ಕ್ರೀಮ್ ಆನ್ ದಿ ಫಸ್ಟ್ ಡೇ. ಸೋ ಸ್ವೀಟ್. ಶೇಡು ಕಡಿಮೆ ಆಗಿತ್ತು, ಪ್ಲಸ್ ನೋ ಮೇಕಪ್ ಆಲ್ಸೋ, ವೆರಿ ನ್ಯಾಚುರಲ್. ಯೂಶ್ವಲಿ ಹೀರೋಯಿನ್ಸ್ ಮೇಕಪ್ ಅಂತ, ಮೇಕಪ್ ಬೇಡ, ಜಸ್ಟ್ ನಮ್ಮ ಕಾನ್ಫಿಡೆಂಟ್ ಲಿಪ್ಸ್ಟಿಕ್ ಇರಲಿ ಅಂತಾರೆ. ನಮಸ್ಕಾರ, ಎಸ್ಡಿಸಿ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ವಿದ್ಯಾ ದೀಪಕ್. ಕನ್ನಡ ಚಲನಚಿತ್ರರಂಗದಲ್ಲಿ ದಿನಕ್ಕೊಂದು ದ ವೆರಿ ಬ್ಯೂಟಿಫುಲ್ ಹೀರೋಯಿನ್ಸ್ ಗಳು ಅನಾವರಣ ಆಗ್ತಾ ಇರ್ತಾರೆ. ಹೊಸ ಸಿನಿಮಾಗಳು, ಹೊಸ ಡೈರೆಕ್ಟರ್, ಹೊಸ ಹೀರೋ, ಈ ರೀತಿಯಾಗಿ ವಿಭಿನ್ನವಾಗಿ ಹೀರೋಯಿನ್ಸ್ ಗಳು ತಮ್ಮ ಟ್ಯಾಲೆಂಟ್ ಅನ್ನ ಪ್ರತಿಯೊಂದು ಸಿನಿಮಾಗಳಲ್ಲೂ ಕೂಡ ತೋರಿಸ್ತಾರೆ. ಅದೇ ರೀತಿ ದೂರದರ್ಶನ ಸಿನಿಮಾದಲ್ಲಿಯೂ ಕೂಡ ದ ವೆರಿ ಬ್ಯೂಟಿಫುಲ್ ನಮ್ಮ ಸಕ್ಕರೆ ಮುದ್ದಾದ ಗೊಂಬೆ ಅಯನಾ ಅವರು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನನ್ನ ಜೊತೆಗೆ ಇದಾರೆ ಅಯನಾ ಅವರು. ಹೇಗಿದ್ದಾರೆ, ಸಿನಿಮಾ ಕರಿಯರ್ ಹೇಗ್ ಸ್ಟಾರ್ಟ್ ಆಯ್ತು, ಎಷ್ಟು ಗ್ಲಾಸ್ ಆಗಿದ್ದಾರೆ ಲೈಫ್ ಅಲ್ಲಿ ಮಾತ್ರ ಸಣ್ಣ ಅಲ್ವಾ. ಎಸ್, ಹಾಯ್ ಅಯನಾ. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು? ನಾನು ಸೂಪರ್ ಆಗಿದ್ದೀನಿ. ನಿಮ್ಮ ನೋಡಿದ್ನಲ್ಲ, ಇನ್ನಷ್ಟು ಬ್ಲಷ್ ಆಗೋದು ಇವಾಗ. ಓಕೆ, ಹೇಗ್ ನಡೀತಿದೆ ಸಿನಿಮಾ ವರ್ಕ್ಸ್ ಎಲ್ಲ? ಆಲ್ ಗೋಯಿಂಗ್ ಗುಡ್, ಚೆನ್ನಾಗಿ ನಡೀತಾ ಇದೆ. ಓಕೆ, ಸೊ ಕಂಪ್ಲೀಟ್ ಆಗಿದೆ ಸಿನಿಮಾ ಶೂಟಿಂಗ್? ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಓಕೆ, ಇನ್ನೇನು ಸ್ವಲ್ಪ ದಿನ ತರ ಮೇಲೆ ಬರ್ತಾ ಇದ್ದೀರಾ? ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಡಬ್ಬಿಂಗ್ ಎಲ್ಲ ಆಗುತ್ತೆ. ಓಕೆ, ಸೊ ನಿಮ್ಮ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಅಯಾನಾ ಮೇಲೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಕ್ರಶ್ ಆಗಿದೆ. ನಾವು ಟ್ರೋಲ್ ಪೇಜಸ್ ಗಳಲ್ಲಿ ನೋಡ್ತಾ ಇರ್ತೀವಿ, ಅಯ್ಯನಾ ಸ್ಯಾಂಡಲ್ವುಡ್ ನ್ಯೂ ಕ್ರಶ್, ಅಯ್ಯನಾ 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 ಅಂತ ಹೇಳಿ. ಏನಿಲ್ಲ, ಸೊ ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ವೆಲ್ಕಮ್ ನಿಮ್ಗೆ ನಮ್ಮ ಇಂಡಸ್ಟ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಏನ್ ಕನ್ಸು ಕಟ್ಕೊಂಡಿದ್ರಿ ಸಿನಿಮಾ ಇಂಡಸ್ಟ್ರಿಗೆ ಬರೋ ಮುಂಚೆ, ಬರ್ಬೇಕು ಈ ತರದ ಸಿನಿಮಾ ಮಾಡ್ಬೇಕು, ಏನ್ ಕನ್ಸು? ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ಭರತನಾಟ್ಯಂ ಡಾನ್ಸರ್ ಆಗಿ. ಸೊ 10th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ನಂಗೆ ಸೀರಿಯಲ್ ಆಪರ್ಚುನಿಟೀಸ್ ಎಲ್ಲ ಜಾಸ್ತಿ ಬರ್ತಾ ಇತ್ತು. ಸೀರಿಯಲ್ ಅವಾಗ ನನ್ಗೆ ಇನ್ನು ಚಿಕ್ಕೋಳಲ್ಲ, ಆಕ್ಟಿಂಗ್ ಅಷ್ಟು ಬರ್ತಾ ಇರ್ಲಿಲ್ಲ. ಸೊ ಒಬ್ರು ಫ್ರೆಂಡ್ ಏನ್ ರೆಫರ್ ಮಾಡಿದ್ರು ಅಂದ್ರೆ ಫಸ್ಟ್ ಥಿಯೇಟರ್ ಕಲ್ತ್ಕೊಳ್ಳಿ, ಆಕ್ಟಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಒಂದು 2-3 ಇಯರ್ಸ್ ಗ್ಯಾಪ್ ಕೊಟ್ಟೆ. ಎಜುಕೇಶನ್ ಎಲ್ಲ ಆದ್ಮೇಲೆ ದೆನ್ ಐ ಸ್ಟಾರ್ಟೆಡ್ ಥಿಯೇಟರ್. ಎಂ ಎಸ್ ಸತ್ಯ ಅಂತ ಮೈಸೂರು ಶ್ರೀನಿವಾಸ್ ಸತ್ಯವರ ಒಂದು ಥಿಯೇಟರ್ ಗ್ರೂಪ್ ಅಲ್ಲಿ ನಾನು ಲೀಡ್ ಪಾತ್ರಗಳನ್ನ ಮಾಡ್ತಾ ಬಂದೆ. ಸೊ ಅದಾದ ನಂತರ ಐ ಆಲ್ಸೋ ಅಗೇನ್ ಗಾಟ್ ಸೀರಿಯಲ್ ಆಪರ್ಚುನಿಟೀಸ್. ಸಿನಿಮಾನೇ ಮಾಡ್ಬೇಕು ಅಂತ ತುಂಬಾ ಆಸೆ. ದೆನ್ ಗಿರೀಶ್ ಕಾಸರವಳ್ಳಿ ಅವರು ನಮ್ಮ ಡೈರೆಕ್ಟರ್, ಅವರು ದ ಲಾಸ್ಟ್ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಅಂತ ಆ ಸಿನಿಮಾದಲ್ಲಿ ನಾನು ನಾಯಕಿ ಪಾತ್ರ ಮಾಡಿದ್ದೀನಿ. ಸೊ ಅದನ್ನು ತುಂಬಾ ಖುಷಿ ಕೊಡ್ತು. ಅಷ್ಟು ದೊಡ್ಡ ಲೆಜೆಂಡ್ ಜೊತೆ ವರ್ಕ್ ಮಾಡೋದು ನಾಟ್ ಅ ಬಿಗ್ ಡೀಲ್. ತುಂಬಾ ಚೆನ್ನಾಗಿತ್ತು ಅದೊಂದು ಎಕ್ಸ್ಪೀರಿಯನ್ಸ್. ಅದು ಒಂದು ಆರ್ಟ್ ಫಿಲ್ಮ್. ಅದಾದ ನಂತರ ಇದು ನನ್ನ ಫಸ್ಟ್ ಕಮರ್ಷಿಯಲ್ ಪ್ರಾಜೆಕ್ಟ್ ದೂರದರ್ಶನ. ಸೊ ದೂರದರ್ಶನ ಅಂದ ತಕ್ಷಣ ಫಸ್ಟ್ ಮೈಂಡಿಗೆ ಬರುವಂತದ್ದು ಅಯ್ಯನಾ? ದೂರದರ್ಶನ ಅಂದಿದ ತಕ್ಷಣ ನಾಸ್ಟಾಲಜಿಕ್ ಫೀಲಿಂಗ್ ಮೈಂಡ್ ಬರುತ್ತೆ. ಅಜ್ಜಿ ತಾತ ಆಗ್ಲಿ, ಮಮ್ಮಿ ಡ್ಯಾಡಿ ಆಗ್ಲಿ ಹೇಳಿರ್ತಾರೆ ಈ ತರ ಒಂದು ಹಳ್ಳಿಗೆ ಅವ್ರ ಮನೇಲಿ ಇರ್ಬೇಕಾದ್ರೆ ಹೊಸದಾಗ ಒಂದು ಟಿವಿ ಬಂದ್ರೆ ಏನೇನೆಲ್ಲ ಆಗುತ್ತೆ. ನಮ್ಮ ಅಜ್ಜಿ ಹೇಳಿದ್ರು ನಮ್ಮ ಮನೇಲಿ ಮಾತ್ರ ಟಿವಿ ಇತ್ತು ಆ ಹಳ್ಳಿಯಲ್ಲಿ, ಯಾರ ಮನೇಲೂ ಇರ್ಲಿಲ್ಲ. ಎಲ್ಲರೂ ಹಳ್ಳಿಯಿಂದ ಅವ್ರ ಮನೆಗೆ ಬಂದು ಕುತ್ಕೊಂಡು ಎಲ್ಲ ಖುಷ್ ಖುಷಿಯಾಗಿ ನೋಡ್ತಾ ಇದ್ರು. ಮತ್ತೆ ಏನಾದ್ರು ಒಂದು ಇಂಟ್ರೆಸ್ಟಿಂಗ್ ಸೀರಿಯಲ್ ಬರ್ಬೇಕಾದ್ರೆ ಹೋಗಿ ಆಫ್ ಮಾಡ್ಬಿಡೋದು, ಎಲ್ಲರೂ ಬೇಜಾರು ಮಾಡ್ಕೊಳ್ಳೋದು, ಆ ತರದ್ದೆಲ್ಲ ನಡೀತಾ ಇತ್ತು ಅಂತ ಅಜ್ಜಿ ಹೇಳೋದ್ ಕೇಳ್ಪಟ್ಟಿದ್ದೀನಿ. ಸೊ ಅದೆಲ್ಲ ನನಗೆ ಮೆಮೊರೀಸ್ ಬಂತು. ಅರೆ, ನಾನು ಲೇಟ್ 90s ಅಲ್ಲಿ ಹುಟ್ಟಿದ ಕಾರಣ ಐ ಕುಡ್ ನಾಟ್ ಲೈಕ್ ಎಕ್ಸ್ಪೀರಿಯನ್ಸ್ ಆಲ್ ದಟ್. I've just heard from so many people. Okay. At least tape recorder alli school alla competition idaga cassette alla dance maadidini. I was a Bharatanatyam dancer. Almost 8-9 years kalthidini. So navella tape recorder alle ella maartta idvi. So adrudu experience 100% ide. Okay. Andre neevu uttidagina almost TV alla itto, but jaasti kelthididu radio or TV alli nortidanta haadugalu? Radio kadme, TV alle ತುಂಬಾ ಕೇಳ್ತಾರೆ ಜಾಸ್ತಿ. ಸೊ ನೀವು ಭರತನಾಟ್ಯಂ ಡಾನ್ಸರ್ ಅಂತ ಹೇಳಿದ್ರಿ, ಸೊ ದೂರದರ್ಶನ್ ಸಿನಿಮಾಗೂ ನಿಮ್ಮ ಡಾನ್ಸ್ ಇದಕ್ಕೂ ಏನಾದ್ರೂ ಕನೆಕ್ಷನ್? ದೇರ್ ಇಸ್ ನೋ ಕನೆಕ್ಷನ್ ಟು ದೂರದರ್ಶನ್ ಅಂಡ್ ಭರತನಾಟ್ಯಂ ಕರಿಯರ್. ಬಟ್ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ತುಂಬಾ ಬಬ್ಲಿ, ಆದ್ರೆ ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ತುಂಬಾ ಒಂದು ಮಜಾ ಕೊಡೋ ಅಂತ ಕ್ಯಾರೆಕ್ಟರ್ಸ್. ನಂದು ತುಂಬಾ ಸಟ್ಟಿಲ್ ಇದೆ ಕ್ಯಾರೆಕ್ಟರ್, ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದ್ರಲ್ಲಿ
ನೀವು ನ್ಯಾಚುರಲ್ ಆಗಿದ್ರೆ, ನಿಮ್ಗೆ ಯಾವ್ದೇ ಮೇಕಪ್ ಮಾಡಿಲ್ಲ, ಜಸ್ಟ್ ಲಂಗಾ ಡೌನಿ ಏನೋ ಹಾಕಿದ್ದಾರೆ, ಏನ್ ಅಂದ್ರೆ ಯೂಶ್ವಲಿ ಹೀರೋಯಿನ್ಸ್ ಮೇಕಪ್ ಅಥವಾ ಮೇಕಪ್ ಬೇಡ, ಜಸ್ಟ್ ನಮ್ ಕಾನ್ಫಿಡೆಂಟ್ ಲಿಪ್ಸ್ಟಿಕ್ ಇರ್ಲಿ ಅಂತಾರೆ. ಕರೆಕ್ಟ್. ಬಟ್ ನೀವು ನ್ಯಾಚುರಲ್ ಆಗಿದೆ, ಆ ಎಕ್ಸ್ಪೀರಿಯನ್ಸ್ ನನ್ಗೆ ತುಂಬಾ ಇಷ್ಟ ಆಗುತ್ತೆ ನ್ಯಾಚುರಲ್ ಆಗಿರಕ್ಕೆ. ಲೈಕ್ ಪಾತ್ರದಲ್ಲಿ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಮಾಡಿಲ್ಲ, ಅದರಲ್ಲೂ ಅಷ್ಟೇ ಇಟ್ ವಾಸ್ ಅ 70s ಲುಕ್, ತುಂಬಾ ನ್ಯಾಚುರಲ್. ಇನ್ ಫ್ಯಾಕ್ಟ್ ಏನ್ ಮಾಡಿದ್ರು ಅಂದ್ರೆ ದೇ ಟ್ಯಾಂಡ್ ಮೀ, ಒಂದ್ ಶೇಡ್ ಕಡಿಮೆ ಮಾಡಿ ಮಾಡಿರುವಂತ ಒಂದು ಪಾತ್ರ ಇದು. ಹಾಗೆ ಆಲ್ಮೋಸ್ಟ್ ನಾವು ಪುತ್ತೂರಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ 40-41 ಡಿಗ್ರೀಸ್ ಇತ್ತು ಅಲ್ಲಿ, ತುಂಬಾ ಶೆಕೆ ಆಗ್ತಾ ಇತ್ತು. ನಂದಂತೂ ತುಂಬಾ ಸೆನ್ಸಿಟಿವ್ ಸ್ಕಿನ್, ಬೇಗ ಟ್ಯಾನ್ ಆಗೋಗ್ತೀನಿ. ಸೊ ಶೇಡು ಕಡಿಮೆ ಆಗಿತ್ತು, ಪ್ಲಸ್ ನೋ ಮೇಕಪ್ ಆಲ್ಸೋ, ವೆರಿ ನ್ಯಾಚುರಲ್. ಸೊ ಈಗ ದೂರದರ್ಶನದಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಆಗಿರುತ್ತೆ, ಕಥೆನ ಒಪ್ಕೊಳ್ಳೋದಕ್ಕೆ ಮೇನ್ ರೀಸನ್ ಏನಾಗಿತ್ತು? ಕಥೆನ ಒಪ್ಕೊಳಕಂದ್ರೆ ನನಗೆ ಕಂಟೆಂಟ್ ಬೇಸ್ ಸಿನಿಮಾ ತುಂಬಾ ಇಂಪಾರ್ಟೆಂಟ್, ಕಂಟೆಂಟ್ ಬೇಸ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಮೊದಲಿಂದನೂ. ಇಷ್ಟೊಂದು ಸ್ಕ್ರಿಪ್ಟ್ಸ್ ಬರ್ತಾ ಇತ್ತು, ಆದ್ರೆ ನನಗೆ ಕಂಟೆಂಟ್ ಬೇಸ್ಡೇ ಮಾಡ್ಬೇಕು ಅಂತ ಆಸೆ ಇದ್ದಿದ್ರಿಂದ ವೇಟ್ ಮಾಡ್ತಾ ಇದ್ದೆ. ಅದೇ ಟೈಮಲ್ಲಿ ಸುಕೇಶ್ ಶೆಟ್ಟಿಯವರು ನನಗೆ ಸ್ಟೋರಿ ಹೇಳಿದ್ರು, ನಂಗೆ ತುಂಬಾ ಇಷ್ಟ ಆಗೋಯ್ತು. ಫಸ್ಟ್ ಸ್ಟೋರಿ ನರೇಷನ್ ಮಾಡೋದೇ ಸುಕೇಶ್ ಶೆಟ್ಟಿಯವ್ರು ಸಖತ್ತಾಗಿ ಮಾಡ್ತಾರೆ, ಯಾರು ಕೇಳಿದ್ರು ಓಕೆ ಅಂದ್ಬಿಡ್ತಾರೆ, ಆ ಲೆವೆಲ್ ಮಾಡ್ತಾರೆ ಸರ್. ಆತರ ಹೇಳೋ ಸ್ಟೈಲೇ ತುಂಬಾ ಚೆನ್ನಾಗಿರುತ್ತೆ, ಯಾರು ಕೇಳಿದ್ರು ಓಕೆ ಸರ್ ಅಂತೀರಾ. ಹೌದಾ, ವೆರಿ ನೈಸ್. ಯೂಶ್ವಲಿ ಈಗ ಸಿನಿಮಾ ರಂಗದಲ್ಲಿ ನಾನೊಂದು ನಾಯಕಿಯಾಗಿ ಗುರುತಿಸ್ಕೊಳ್ಬೇಕು ಅಂತ ಬಂದಾಗ ನೀವು ಕತೆ ಯಾವ್ದಾದ್ರು ಸಿಗ್ನಪ್ಪ, ಒಂದ್ಸಲ ಆಕ್ಟ್ ಮಾಡಿ ಸ್ಕ್ರೀನ್ ಮುಂದೆ ಬಂದ್ಬಿಡ್ಬೇಕು, ರಿಜಿಸ್ಟರ್ ಆಗ್ಬೇಕು ನನ್ನ ಹೆಸರು, ನನ್ನ ನಾಯಕಿ ಪಾತ್ರ ಅನ್ನೋರ್ಗಿಂತಲೂ ಆಯನ ಎಷ್ಟು ಡಿಫ್ರೆನ್ಸ್? ಅದೇ ಹೇಳ್ತಾ ಇದೀನಲ್ಲ, ನನ್ಗೆ ಆಪರ್ಚುನಿಟಿ ಸಿಕ್ಕಿದ್ದು ಅವರೆಲ್ಲ ಲೈಕ್ ದೇರ್ ಆಲ್ ಲೆಜೆಂಡರಿ ಪೀಪಲ್. ಮೈಸೂರ್ ಶ್ರೀನಿವಾಸ್ ಸತ್ಯ ಆಗ್ಲಿ, ಅವರು ಈಸ್ ಅ ವೆರಿ ಬಿಗ್ ಲೆಜೆಂಡ್, ಈಸ್ ಅ ಪದ್ಮಶ್ರೀ ಅವಾರ್ಡಿ. ಗಿರೀಶ್ ಕಾಸರವಳ್ಳಿ ಸರ್ ಆಗ್ಲಿ, ಅವರು ಅಷ್ಟೇ, ಈಸ್ ಅ ವೆರಿ ಬಿಗ್ ಪರ್ಸನಾಲಿಟಿ. ಅವ್ರ ಜೊತೆ ವರ್ಕ್ ಮಾಡೋದು ಅನ್ನೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಆಟ್ ಆಲ್. ಸೊ ನನ್ನ ಫಸ್ಟ್ ಸಿನಿಮಾದಲ್ಲೇ ಅವ್ರ ಜೊತೆ ಮಾಡಿರೋದು ನನ್ಗೆ ತುಂಬಾ ಖುಷಿ, ತುಂಬಾ ತುಂಬಾ ಖುಷಿ. ಅದಾದ ನಂತರ ಇದು ಕಮರ್ಷಿಯಲ್ ಪ್ರಾಜೆಕ್ಟ್, ಕಂಟೆಂಟ್ ಒಳ್ಳೆ ಕಂಟೆಂಟ್ ಇದೆ, ಸಿಕ್ತು ಅನ್ನೋದಕ್ಕೋಸ್ಕರ ನಾನು ಒಪ್ಕೊಂಡಿರೋದು. ಏನೋ ಬರ್ತಾ ಇದೆ ಮಾಡ್ಬೇಕು ಅಂತ ಮಾಡಿಲ್ಲ, ಕಂಟೆಂಟ್ ಸ್ಟ್ರಾಂಗ್ ಆಗಿದೆ, ಕಂಟೆಂಟ್ ಸ್ಟ್ರಾಂಗ್ ಆಗಿದೆ. ನಾವು ಕಾಣಿಸ್ಕೊಂಡ್ರು ನೀಟ್ ಆಗಿ ಆಡಿಯನ್ಸ್ ಗೆ ರೀಚ್ ಆಗೋ ತರ ಕಾಣಿಸ್ಕೊಂಡ್ಬೇಕು ಅನ್ನೋದು ನನ್ನ ಏಮ್. ದೇಹ ಬಂದಾಗ ಪೃಥ್ವಿ ಎಂಬ ಆಕ್ಟಿಂಗ್ ನೋಡಿದ್ರ? ಡೆಫಿನೆಟ್ಲಿ, ಮೋರ್ ದನ್ 10 ಟೈಮ್ಸ್ ಅವರೇ ಹೀರೋ ಅಂದಾಗ ಗೂಸ್ ಬಾಂಬ್ಸ್ ಆಯ್ತಾ. ಆಕ್ಚುಲಿ ನನ್ ಕಂಟೆಂಟ್ ಇದು ಸ್ಕ್ರಿಪ್ಟ್ ಕೇಳ್ಬೇಕಾದ್ರೆ ನನಗೆ ಗೊತ್ತೇ ಇರ್ಲಿಲ್ಲ ಅವ್ನು ಹೀರೋ ಅಂತ. ಹೌದಾ, ನನ್ ಕಂಟೆಂಟ್ಗೆ ಫಸ್ಟ್ ಬಿದ್ದಿದ್ದು ಕಂಟೆಂಟ್ ಡೆಫಿನೆಟ್ಲಿ, ಅಂಡ್ ಸುಕೇಶ್ ಶೆಟ್ಟಿ ಸರ್ ಅವ್ರ ನರೇಷನ್. ದೆನ್ ಆಫ್ಟರ್ ದಟ್ ಪೃಥ್ವಿ ಎಂಬ ಹೀರೋ ಅಂದಿದ ತಕ್ಷಣ ಲೈಕ್ ಅವ್ರ ಒಳ್ಳೆ ಪರ್ಫಾರ್ಮೆನ್ಸ್. ಸ್ಟಾರ್ಸ್ಗಿಂತ ಸ್ಟಾರ್ ಅನ್ನೋದ್ಕಿಂತ ಯು ಹ್ಯಾವ್ ಟು ಬಿ ಅ ಗುಡ್ ಹ್ಯೂಮನ್ ಬೀಯಿಂಗ್ ಫಸ್ಟ್, ದೆನ್ ಅವ್ರು ಮಾತಾಡೋ ರೀತಿ ಆಗ್ಲಿ, ದೆನ್ ದೇ ಪರ್ಫಾರ್ಮೆನ್ಸ್, ಆಲ್ ದಟ್ ಮ್ಯಾಟರ್ಸ್. ಸೊ ನನ್ಗೆ ಅದು ತುಂಬಾ ಇಷ್ಟ ಆಯ್ತು ಪೃಥ್ವಿ ಅಂಬರ್. ಸೊ ಪೃಥ್ವಿ ಅಂಬರ್ ಅವರು ಆಕ್ಟರ್ ಆಗೋ ಮುಂಚೆ ಆರ್ಜೆ ಆಗಿದ್ರು, ಮಂಗಳೂರಲ್ಲಿದ್ರು, ನಾವೆಲ್ಲ ಅವರ ಆರ್ಜೆ ಕೇಳ್ಕೊಂಡೆ ಕಾಲೇಜಸ್ ಹೋಗ್ತಾ ಇದ್ವಿ. ಹೌದಾ, ನನ್ ಸೀರಿಯಲ್ ಅಲ್ಲಿ ಮಾಡಿದ್ದಾರೆ ಅಂತ ಗೊತ್ತು, ಆರ್ಜೆ ಆಯ್ತು, ಆರ್ಜೆ ಆಗಿದ್ರು ಮಂಗಳೂರಲ್ಲಿ. ಓಕೆ, ಸೊ ಕೇಳ್ತಾ ಇದ್ರ ಸೆಟ್ಟಲ್ಲಿ ದಿಯಾ ಫಿಲ್ಮ್ ಬಗ್ಗೆ ಕೇಳ್ತಾ ಇದ್ರ ಅವರು? ಕೇಳ್ತಾ ಇದ್ರ, ಅವ್ರು ಬೋರ್ ಆಗ್ತಿತ್ತ ಅಥವಾ ಹೇಳ್ತಿದ್ರ? ನಾವೇನೇನ್ ಕೇಳ್ತೀವೋ ಎಲ್ಲ ಹೇಳ್ತಾ ಇದ್ವಿ. ಇಸ್ ವೆರಿ ವೆರಿ ಸ್ವೀಟ್. ಆದ್ರೆ ಎಷ್ಟು ಶೆಕೆ ಆಗ್ತಾ ಇತ್ತು ಅಂದ್ರೆ, ನಮ್ಗೆ ಐಸ್ ಕ್ರೀಮ್ ಅಂದ್ರೆ ಸಖತ್ ಇಷ್ಟ. ಅಯ್ಯೋ, ಇಲ್ಲಿ ಎಲ್ಲಿ ಫುಲ್ ಪೆಟ್ಟಿ ಅಂಗಡಿ ಎಲ್ಲ ಇತ್ತು, ಐಸ್ ಕ್ರೀಮ್ ಶಾಪ್ಸ್ ಎಲ್ಲ ನೋಡೋದು ತುಂಬಾ ಕಡಿಮೆ. ಬಟ್ ಸ್ಟಿಲ್ ಹಿ ಮ್ಯಾನೇಜ್ ಟು ಗೆಟ್ ಮೀ ಐಸ್ ಕ್ರೀಮ್ ಆನ್ ದಿ ಫಸ್ಟ್ ಡೇ. ಸೋ ಸ್ವೀಟ್. ನನ್ ಜೊತೆ ಸ್ವಲ್ಪ ನನ್ ಫ್ರೆಂಡ್ ಕ್ಯಾರೆಕ್ಟರ್ಸ್ ಮಾಡ್ತಾರಲ್ಲ, ಅವರೆಲ್ಲ ಇದ್ರು. ಅವ್ರಿಗೂ ಎಲ್ರಿಗೂ ಹಿ ಗಾಟ್ ದಮ್ ಐಸ್ ಕ್ರೀಮ್. ಯು ಆಲ್ವೇಸ್ ಸೋ ಹ್ಯಾಪಿ. Everything is designed from what you see, do, eat, walk, talk, knock, rock and wear. Everything is design. Design is an identity. We just help you realize it.